ಹಾಯ್ ಫ್ರೆಂಡ್ಸ್, ಅಮೇರಿಕ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಎಲ್ಲ ದೇಶಗಳ ದೊಡ್ಡವನ್ನ ಅಂತಾನೆ ಅದನ್ನ ಕರೀತಾರೆ. ಆದ್ರೆ ಆ ಒಂದು ಅಮೇರಿಕ ದೇಶದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಅಚ್ಚರಿಯಾದಂತಹ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಎಲ್ಲರೂ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ವಿಡಿಯೋದ ಕೆಳಗೆ ಕಾಣುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರುವ ನೋಟಿಫಿಕೇಶನ್ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ನೀವೇನಾದರೂ ಪೂರ್ತಿಯಾಗಿ ನೋಡಿದ್ರೆ ಗ್ಯಾರಂಟಿ ಅಮೆರಿಕ ದೇಶಕ್ಕೆ ತೂ ಅಂತ ಹೋಗಿದ್ದೇ ಬಿಡ್ತೀರಾ. ಹಾಗಾದರೆ ಅಂತಹ ಅಸಲಿ ಕಥೆ ಏನಾದರೂ ಅಂತ ಇದೇ ಅನ್ಕೋತಾ ಇದ್ದೀರಾ? ಈ ಅಮೆರಿಕ ದೇಶದಲ್ಲಿ ಎಲ್ಲದಕ್ಕೂ ಫುಲ್ ಸ್ವತಂತ್ರ ಇದೆ, ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ಇನ್ನು ಈ ಅಮೇರಿಕನ ಎಲ್ಲ ದೇಶಗಳು ದೊಡ್ಡಣ್ಣ ಅಂತ ಕರೀತವೆ, ಅದು ಯಾಕೆ ಅಂತ ಒಂದು ಸ್ವಲ್ಪ ತಿಳ್ಕೊಬೇಕಲ್ಲ. ಅದು ಯಾಕೆ ಅಂದರೆ ಆ ಒಂದು ದೇಶ ಆರ್ಥಿಕತೆಯಲ್ಲಿ ನಂಬರ್ ಒನ್ ಸ್ಥಾನ ಪಡೆದುಕೊಂಡಿದೆ. ಇಲ್ಲಿಯ ಜನಸಂಖ್ಯೆ 33 ಕೋಟಿ ಇದೆ, ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ದಿನದ ಆದಾಯ $123ಗಿಂತ ಅಧಿಕವಾಗಿದೆ. ಇನ್ನು ನಾವು ಇದನ್ನು ನಮ್ಮ ಭಾರತ ದೇಶದ ಕರೆನ್ಸಿಗೆ ಟ್ಯಾಲಿ ಮಾಡಿ ನೋಡಿದರೆ 7500ಕ್ಕೂ ಅಧಿಕ ಆಗುತ್ತೆ. ಇನ್ನು ಇಲ್ಲಿಯ ಜನ ಅತಿ ಹೆಚ್ಚು ನಾಯಿಯನ್ನು ಪ್ರೀತಿಸ್ತಾರೆ. ಸುಮಾರು ಈ ದೇಶದಲ್ಲಿ 8 ಕೋಟಿಗೂ ಅಧಿಕ ಸಾಕು ನಾಯಿಗಳು ಇವೆ. ಇನ್ನು ಈ ದೇಶದ ವಿಚಿತ್ರ ಸಂಗತಿಗಳ ಬಗ್ಗೆ ನೋಡೋದಾದರೆ, ಈ ದೇಶದಲ್ಲಿ ಸುಮಾರು 4200ಕ್ಕೂ ಹೆಚ್ಚು ಫಾರ್ಮ್ ವೆಬ್ಸೈಟ್ಗಳು ಇವೆ. ಅಂದರೆ ಈ ವೆಬ್ಸೈಟ್ಗಳಿಂದ ಪ್ರತಿ ವರ್ಷ $10 ಬಿಲಿಯನ್ ಇನ್ಕಮ್ ಈ ಒಂದು ಅಮೆರಿಕ ದೇಶಕ್ಕೆ ಬರುತ್ತೆ. ಇನ್ನು ಅಮೆರಿಕದಲ್ಲಿ ಅತಿ ಹೆಚ್ಚು ಅಶ್ಲೀಲ ಸಿನಿಮಾಗಳನ್ನು ಸಹ ಮಾಡಲಾಗುತ್ತೆ. ಈ ದೇಶದಲ್ಲಿ ಮದುವೆಗೂ ಮುಂಚೆನೆ ಸುಮಾರು 40%ರಷ್ಟು ಹುಡುಗಿಯರು ಗರ್ಭಿಣಿಯರು ಆಗುತ್ತಾರೆ. ಯಾಕೆಂದರೆ ಇಲ್ಲಿನ ಜನಕ್ಕೆ ಸೆಕ್ಸ್ ಮೇಲೆ ಇರುವ ಆಸಕ್ತಿ ತುಂಬಾ ಹೆಚ್ಚು ಇದೆ. ಇನ್ನು ವಿಚಿತ್ರ ಸಂಗತಿ ಅಂದರೆ, ಅಲ್ಲಿನ 45%ರಷ್ಟು ಜನ ದೇಹದ ದಾಹವನ್ನು ನೀಗಿಸಿಕೊಳ್ಳಲು ಮದುವೆ ಆಗ್ತಾರಂತೆ. ಅವರಿಗೆ ಬೇಡ ಅಂದಾಗ ಡೈವರ್ಸ್ ನೀಡೋಕ್ಕೆ ಮುಂದಾಗ್ತಾರೆ. ಇಲ್ಲಿ ಸರಿಸುಮಾರು ಪ್ರತಿ ಗಂಟೆಗೆ 40ಕ್ಕೂ ಅಧಿಕ ಡೈವರ್ಸ್ ಕೇಸ್ಗಳನ್ನು ಕಾಣಬಹುದು. ಇಲ್ಲಿನ ಜನರಿಗೆ ಲೈಂಗಿಕತೆಯ ಮೇಲೆ ಆಸಕ್ತಿ ತುಂಬ ಹೆಚ್ಚು ಇರುವುದರಿಂದ ಯಾವಾಗ ಬೇಕಾದಾಗ ಹಾಗೂ ಯಾರ ಜೊತೆ ಬೇಕಾದರೂ ಇವರು ಲೈಂಗಿಕತೆಯಲ್ಲಿ ತೊಡಗಿಕೊಳ್ತಾರೆ. ಆದ ಕಾರಣದಿಂದಾಗಿ ಸುಮಾರು 40%ರಷ್ಟು ಹುಡುಗಿಯರು ಮದುವೆಗೂ ಮುನ್ನ ಗರ್ಭಿಣಿಯರು ಆಗ್ತಾರೆ. ಇನ್ನು ಅಮೆರಿಕದ ಒಂದು ಅಚ್ಚರಿ ಸಂಗತಿ ಏನೆಂದರೆ, ಅಲ್ಲಿನ ಮಕ್ಕಳು ಅಜ್ಜ ಅಜ್ಜಿಯರನ್ನು ನೋಡಿರುವುದು ತುಂಬಾ ಕಡಿಮೆ. ಏಕೆಂದರೆ ಇಲ್ಲಿನ ಜನ ತಮ್ಮ ತಂದೆ ತಾಯಿಗೆ ವಯಸ್ಸಾಗುತ್ತಿದ್ದಂತೆ ವೃದ್ಧಾಶ್ರಮವನ್ನು ಸೇರಿಸ್ತಾರೆ. ಇಲ್ಲಿಯ ಜನರಿಗೆ ಮಜಾ ಮಾಡೋದಕ್ಕೆ ತುಂಬ ದುಡ್ಡು ಇದೆ, ಆದರೆ ನೆಮ್ಮದಿಯ ಜೀವನ ಖಂಡಿತವಾಗಿಯೂ ಕೂಡ ಇಲ್ಲವೇ ಇಲ್ಲ. ನಮ್ಮ ಭಾರತಕ್ಕೂ ಅಮೆರಿಕಕ್ಕೂ ಹೋಲಿಕೆ ಮಾಡಿ ನೋಡಿದ್ರೆ, ನಮ್ಮ ದೇಶದಲ್ಲಿ ಹುಟ್ಟೋದಕ್ಕೆ 7 ಜನ್ಮದಲ್ಲಿಯೂ ಕೂಡ ಪುಣ್ಯ ಮಾಡಿರಬೇಕು. ಏಕೆಂದರೆ ನಮ್ಮ ದೇಶದ ಸಂಸ್ಕೃತಿ ಕಂಡರೆ ಎಲ್ಲ ದೇಶವೂ ಸಹ ಕೈ ಎತ್ತಿ ನಮಸ್ಕಾರ ಮಾಡುವಂತೆ ಇದೆ. ಕೇವಲ ಇದಷ್ಟೇ ಅಮೆರಿಕದ ವಿಚಿತ್ರ ಸಂಗತಿ ಅಂತ ತಿಳಿದುಕೊಳ್ಳೋಕೆ ಹೋಗ್ಬಿಡಿ. ಇನ್ನೂ ನಿಮ್ಮ ಊಹೆಗೂ ಮೀರಿದ ಸಂಗತಿಗಳನ್ನು ಅಮೆರಿಕ ಹೊಂದಿದೆ. ಇದು ಕೇವಲ ಅಮೆರಿಕದ ಸಂಕ್ಷಿಪ್ತವಾದ ನಿಮ್ಮ ಅಮೇಝಿಂಗ್ ಆದಂತಹ ಒಂದು ಫ್ಯಾಕ್ಟ್ ಆಗಿದೆ. ಮತ್ತೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದ.